ನಮಸ್ತೆ, ನನ್ನ ಪುಟ್ಟ ಟ್ಯಾಜಲ್ ಪ್ರಪಂಚ ಟೆಕ್ಕಿ ನೋಟ್ಸ್ಗೆ ಸ್ವಾಗತ ನಿಮಗೆಲ್ಲ. ನಾನು ಸೌಮ್ಯ ಶಾಸ್ತ್ರಿ. ಇವತ್ತು ನಾನು ನಿಮಗೆ ಹೇಳಿಕೊಡ್ತಾ ಇರೋದು ಈ ಬ್ರೈಡಲ್ ಪ್ಯಾಟರ್ನ್. ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಕಾಣ್ತಿದೆ ಸಿಲ್ಕ್ ಸ್ಯಾರಿ ಆ್ಯಂಡ್ ಪಟ್ಟು ಸ್ಯಾರೀಸ್ಗೆ ಎಲ್ಲ. ನೀವು ಔಟ್ಸೈಡ್ ಇದನ್ನು ಮಾಡಿಸ್ತಿದ್ರೆ ನಿಮಗೆ ಏನಿಲ್ಲ ಅಂದರೂ 1500 ಚಾರ್ಜ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಪ್ರೆಟ್ಟಿ ಪ್ಯಾಟರ್ನ್ ಇದು. ನಾನಿಲ್ಲಿ ಜಸ್ಟ್ ಡಮ್ಮಿ ಪೀಸ್ಗೆ ಮಾಡಿದ್ದು, ಬಟ್ ನೀವು ಸಾರಿಯಲ್ಲಿ ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಇದು ಹೇಗೆ ಮಾಡೋದಂತ ನೋಡುವ ಬನ್ನಿ. ನಾನಿಲ್ಲಿ ಆಲ್ರೆಡಿ ಎರಡು ಟ್ಯಾಸಲ್ ಮಾಡಿದ್ದೇನೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಇದಕ್ಕೆ 100 ಸಿಲ್ಕ್ ಥ್ರೆಡ್ಡಿನ ಸ್ಟ್ಯಾಂಡ್ಸ್ ಬೇಕು. ಹಾಗೆ ತುದಿಯಲ್ಲಿ ಶಾರ್ಪ್ ಮಾಡಿಕೊಳ್ಬೇಕದು. ಒಂದು ಫ್ಲ್ಯಾಟ್ ರೌಂಡ್ ಬೀಡ್, ಸ್ಮಾಲ್ ಫ್ಲವರ್ ಬೀಡ್, ಹಾಗೆ ನಾರ್ಮಲ್ ನೀಡಲ್ ಮತ್ತು ಝರಿ ಥ್ರೆಡ್ ಬೇಕು. ಆ್ಯಸ್ ಯೂಶ್ವಲ್ ಸೀಸಸ್ ಕಟ್ ಮಾಡಲಿಕ್ಕೆ. ಸೊ ಇದನ್ನು ಮಾಡಲಿಕ್ಕೆ ನಿಮಗೆ ಒಂದು ನೀಡಲ್ ಅಥವಾ ಒಂದು ಸ್ಟಿಕ್ ಬೇಕು, ಯಾಕಂದರೆ ಹೋಲ್ಸ್ ಪಿಯರ್ಸ್ ಮಾಡಲಿಕ್ಕೆ ಅಷ್ಟೇ, ಚುಚ್ಚಲಿಕ್ಕೆ. ನಾನಿಲ್ಲಿ ಕ್ರೋಶ ನೀಡಲ್ ತೊಗೊಂಡದ್ದು, ನೀವು ಯಾವ್ದು ಬೇಕಿದ್ರು ತೊಗೊಳ್ಬೋದು. ಜಸ್ಟ್ ಪಿಯರ್ಸ್ ಮಾಡಲಿಕ್ಕೆ ಮಾತ್ರ ಅಷ್ಟೇ, ಕ್ರೋಶ ಯೂಸ್ ಇಲ್ಲ ಇದರಲ್ಲಿ. ತುಂಬ ಸುಲಭ ಇದು ಮಾಡೋದು, ಹೇಗೆ ಅಂತ ನೋಡುವ. ಸೊ ಸಿಲ್ಕ್ ಥ್ರೆಡ್ ಇಲ್ಲಿ ತುದಿ ಯಾವತ್ತು ಶಾರ್ಪ್ ಇರಬೇಕು, ಅದು ಮಾಡೋದು ಹೇಗೆ ಅಂತ ನಾನು ನಿಮಗೆ ಕ್ಲಾಸ್ 4 ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೋಡಿಕೊಳ್ಳಿ. ಫಸ್ಟು ರೌಂಡ್ ಬೀಡನ್ನು ಪಾಸ್ ಮಾಡಿ ಹೀಗೆ, ಆಮೇಲೆ ಮೇಲಿಂದ ಅದನ್ನು ಕ್ಲೋತಲ್ಲಿ ಪಾಸ್ ಮಾಡಿ. ನೋಡ್ತಾ ಇದ್ದೀರಲ್ವ ಹೇಗೆ ಅಂಥೇಳಿ. ಹೀಗೆ ಪಾಸ್ ಮಾಡಿ ಆದ ಮತ್ತೆ ಥ್ರೆಡ್ಡನ್ನು ಕರೆಕ್ಟಾಗಿ ಅರೇಂಜ್ ಮಾಡಿ ಯೂನಿಫಾರ್ಮ್ ಆಗಿ ಬರುವ ಹಾಗೆ. ಆ್ಯಂಡ್ ಪ್ರೀವಿಯಸ್ ಟ್ಯಾಸಲ್ನ ಲೆಂತ್ ಚೆಕ್ ಮಾಡಿಕೊಳ್ಳಿ, ಅದರಿಂದ ಸ್ವಲ್ಪ ಉದ್ದ ಬಿಟ್ಟು ಆಮೇಲೆ ಕಟ್ ಮಾಡಿಕೊಳ್ಬೇಕು. ಸೊ ಕಟ್ ಮಾಡಿಕೊಳ್ಳೋದಕ್ಕೆ ಮೊದಲು ನೀವೊಂದು ನಾಟ್ ಹಾಕಿದರೆ ಯಾವತ್ತಿಗೂ ಬೆಸ್ಟ್, ಅಂದರೆ ಸ್ಲಿಪ್ ಆಗೋದಿಲ್ಲ ಅದು. ಸೊ ನಾನು ನಿಮಗೆ ನಾಟ್ ಹಾಕೋದು ಹೇಗೆ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ, ಅಬ್ಸರ್ವ್ ಮಾಡಿಬೇಕಾರೆ ಇನ್ನೊಂದು ಸತಿ. ಇಲ್ಲಿ ಜಸ್ಟ್ ಮೆಟ್ಲಲ್ಲಿ ನೀಡಲನ್ನು ಪಾಸ್ ಮಾಡಿ ಮತ್ತು ಬ್ಯಾಕ್ ಸೈಡಿಂದಾಗಿ ರೌಂಡಾಗಿ ತರೋದಷ್ಟೇ. ವೆರಿ ಈಸಿ, ಸಿಂಪಲ್ ನಾಟಿಂಗ್ ಮೆಥಡ್. 2-3 ನಾಟ್ಸ್ ಹಾಕಿ ನಾವು ಇದನ್ನು ಸೆಕ್ಯೂರ್ ಮಾಡಬೇಕು ಸರಿ ಥ್ರೆಡ್ಡನ್ನು, ಆಮೇಲೆ ರಿಮೂವ್ ಮಾಡೋದು. ಅದು ಯೂಶ್ವಲಿ ನಿಮಗೆ ಗೊತ್ತಿರ್ತದೆ, ಅದರಲ್ಲೇನು ಎಕ್ಸ್ಟ್ರಾ ಇದಿಲ್ಲ. ಸೊ ಈಗ 3 ನಾಟ್ಸ್ ಮಾಡಿಕೊಳ್ಬೇಕು ಇದಕ್ಕೆ. ಇನ್ ಕೇಸ್ ಮಾಡುವಾಗ ನಿಮಗೆ ಸರಿ ಥ್ರೆಡ್ಡಿನ ಸ್ಟ್ಯಾಂಡ್ಸ್ ಎಲ್ಲ ಆಚೆ ಈಚೆ ಹೋಯಿತು ಅಂದರೆ ಇದನ್ನು ಕರೆಕ್ಟಾಗಿ ನೀಟಾಗಿ ಎಳ್ಕೊಳ್ಳಿ, ನಮಗೆ ನೀಟಾಗಿ ಬರಬೇಕು. ನೋಡಿ ಇಲ್ಲಿ ನಾಟ್ಸ್ ಆಯಿತು. ಆಮೇಲೆ ಅದನ್ನು ಸರಿ ಥ್ರೆಡ್ಡನ್ನು ರಿಮೂವ್ ಮಾಡಬೇಕಿದ್ರೆ ಮೇಲಿಂದ ಚುಚ್ಚಿ ಒಳಗಿಂದ ಇಳಿಬೇಕು. ನೋಡಿದ್ದೀರಲ್ವ ಈಗ ಹಾಗೆ. ಸೊ ಈಗ ನಮಗೆ ಸೆಕ್ಯೂರ್ ಆಯಿತು ಇಲ್ಲಿ ನಾಟ್. ನೆಕ್ಸ್ಟ್ ಥ್ರೆಡ್ಡನ್ನು ಕಟ್ ಮಾಡಿ ಎಂಡಲ್ಲಿ. ಈ ಥರ ಕಟ್ ಮಾಡಿ ಆದ ಮತ್ತೆ ನಾವೀಗ ಇದನ್ನು ಸ್ಪ್ಲಿಟ್ ಮಾಡಿಕೊಳ್ಬೇಕು. 3 ಈಕ್ವಲ್ ಪೋರ್ಷನಲ್ಲಿ ಕಟ್ ಮಾಡಿಕೊಳ್ಬೇಕು, ಸ್ಪ್ಲಿಟ್ ಮಾಡಿಕೊಳ್ಬೇಕು. 3 ಈಕ್ವಲ್ ಪೋರ್ಷನಲ್ಲಿ ಸ್ಪ್ಲಿಟ್ ಮಾಡಿದ ಮೇಲೆ ನಾವೀಗ ಪ್ಲೀಟ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ಟೈಟಾಗಿ ಮಾಡಿಕೊಳ್ಳಿ, ಲೂಸ್ ಮಾಡಲಿಕ್ಕೆ ಹೊರಡಬೇಡಿ, ಅದು ಸಿಲ್ಕ್ ಥ್ರೆಡ್ ಆದ ಕಾರಣ ಮತ್ತೆ ಸ್ಲಿಪ್ ಆಗ್ತದೆ. ಸೊ ನೀವು ಟೈಟಾಗಿ ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟಾಗಿ ಪ್ಲೀಟ್ಸನ್ನು ಮಾಡಿಕೊಳ್ಳಿ. ಒಂದು 2-3 ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕು, ಯೂಶ್ವಲಿ ಜಾಸ್ತಿ ಉದ್ದ ಏನು ಬೇಡ. ಪ್ರೀವಿಯಸ್ ಇದನ್ನು ಲೆಂತನ್ನು ಚೆಕ್ ಮಾಡಿ ಎಕ್ಸಾಕ್ಟ್ ಎಲ್ಲಿಗೆ ಬರ್ತದೆ ಅಲ್ಲಿ ನೀವು ನಾಟ್ ಹಾಕಬೇಕೀಗ. ಸೊ ಇಲ್ಲಿ ನಾನೀಗ ಒಂದು ನಾಟ್ ಹಾಕಿಕೊಳ್ತಾ ಇದ್ದೇನೆ, ನೀಡಲನ್ನು ಚುಚ್ಚಿ. ಆ್ಯಸ್ ಯೂಶ್ವಲ್ ನಾವು ಆವಾಗ ನಾಟ್ ಹಾಕಿದ್ದೇವಲ್ವ, ಹಾಗೆ ನಾಟ್ ಹಾಕೋದಷ್ಟೇ, ಬೇರೆಂತ ಸ್ಪೆಷಲ್ ಇಲ್ಲ. ಜಸ್ಟ್ ಒಂದು 2 ರೌಂಡ್ಸ್ ನಾಟ್ ಹಾಕಿ, ಈಗ 1 ರೌಂಡ್ ಆಯಿತು ನೋಡಿ, ಅದು ಎಕ್ಸಾಕ್ಟಾಗಿ ಅದೇ ಪೊಸಿಷನ್ಗೆ ಬರಬೇಕು. ಆ ಥರ ನೀವು ಸೆಟ್ ಮಾಡಿಕೊಳ್ಬೇಕು. ಇನ್ ಕೇಸ್ ಸ್ಲಿಪ್ ಆದರೆ ಅಲ್ಲಿಯೇ ಸರಿ ಮಾಡಿಕೊಳ್ಳಿ, ಇಲ್ಲಂತ ಹೇಳಿದರೆ ನಮಗೆ ಲೆಂತ್ ಮೇರಿ ಆಗಿ ಅದು ಆಡ್ ಕಾಣ್ತದೆ. ಸೊ ಎಕ್ಸಾಕ್ಟ್ ಪೊಸಿಷನಲ್ಲೇ ಬರುವ ಹಾಗೆ ಅಬ್ಸರ್ವ್ ಮಾಡಿಕೊಂಡಿರಬೇಕು. ಸೊ ಇಲ್ಲಿ 2 ನಾಟ್ಸ್ ಹಾಕಿದ ಮತ್ತೆ ನಮಗೀಗ ಫ್ಲವರ್ ಬೀಡನ್ನು ಆ್ಯಡ್ ಮಾಡಬೇಕು ನಾವು ತುದಿಯಲ್ಲಿ. ಸೊ ಇದನ್ನು ಮಾಡಲಿಕ್ಕೆ ಫ್ಲವರ್ ಬೀಡನ್ನು ನೀಡಲಲ್ಲಿ ಪಾಸ್ ಮಾಡಿಕೊಳ್ಳಿ. ಆ್ಯಂಡ್ ಅಲ್ಲಿ ನಾಟ್ ಹಾಕಿದ್ದೇವಲ್ವ, ಅಲ್ಲಿವರೆಗೆ ತಂದುಕೊಳ್ಳಿ ಅದನ್ನು. ಅದಾದ ಮತ್ತೆ ಆ್ಯಸ್ ಯೂಶ್ವಲ್ ಬ್ಯಾಕ್ ಸೈಡಿಂದ ಬಂದು ಒಂದು ನಾಟ್ ಹಾಕಿ, ಇನ್ನೊಂದು ನಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಿಕೊಳ್ಳಿ. ಅಂದರೆ 2 ಮೋರ್ ನಾಟ್ಸ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಿಕೊಳ್ಳಿ. ಅದಾದ ಮತ್ತೆ ಝರಿ ಥ್ರೆಡ್ಡನ್ನು ರಿಮೂವ್ ಮಾಡಿ. ರಿಮೂವ್ ಮಾಡೋದು ಹೇಗೆ ಅಂತ ಈಗ ಹೇಳಿದೆ ಅಲ್ವ ನಾನು. ಜಸ್ಟ್ ಮೇಲಿಂದ ಪಿಯರ್ಸ್ ಮಾಡಿ, ಅಂದರೆ ಮೇಲಿಂದ ಚುಚ್ಚಿ ಒಳಗಿಂದ ಇಳಿಬೇಕು. ನೋಡ್ತಾ ಇದ್ದೀರಲ್ವ ನೀವು, ನಾಟಿನ ಮೇಲ್ಗಡೆಯಿಂದ ಚುಚ್ಚಿ ಒಳಗಿಂದ ನೀಡಲನ್ನು ಇಳಿಯೋದು. ಸೊ ನಾವು ನಾಟನ್ನು ಸೆಕ್ಯೂರ್ ಮಾಡೋದಂದರೆ ಹೀಗೆ, ಅದು ನೀಟಾಗಿ ಸೆಕ್ಯೂರ್ ಆಗ್ತದೆ ಅಷ್ಟೊತ್ತಿಗೆ.
ಅಷ್ಟಾದ ಮತ್ತೆ ಎಂಡನ್ನು ಟ್ರಿಮ್ ಮಾಡಿ ಕಟ್ ಮಾಡಿ. ಈಗ ನೀವು ಮಾಡಿರುವ ಪ್ರೀವಿಯಸ್ ಪ್ಲೀಟ್ಸ್ ಉಂಟಲ್ವ, ಅಂದರೆ ಪ್ರೀವಿಯಸ್ ಟ್ಯಾಸಲ್ ಮಾಡಿದಿರಲ್ವ, ಅದರ ಲೆಂತನ್ನು ಎಕ್ಸಾಕ್ಟಾಗಿ ಚೆಕ್ ಮಾಡಿ ಎಕ್ಸಾಕ್ಟಾಗಿ ಯೂನಿಫಾರ್ಮ್ ಆಗಿ ಬರುವ ಹಾಗೆ ನೆಕ್ಸ್ಟ್ ಟ್ರಿಮ್ ಮಾಡಿದರೆ ಆಯ್ತಷ್ಟೆ. ಎಡ್ಜನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವ, ಕೇರ್ಫುಲ್ಲಾಗಿ ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಲಿಕ್ಕೆ ನೀವು ಯಾವ ಸೀಸರ್ಸ್ ಕೂಡ ತೊಗೊಳ್ಬೋದು, ಇಂಥದ್ದೇ ಆಗಬೇಕು ಅಂತ ಏನಿಲ್ಲ. ಬಟ್ ಸೀಸರ್ ಶಾರ್ಪ್ ಇರಬೇಕಷ್ಟೆ, ಇಲ್ಲಾಂತ ಹೇಳಿದರೆ ಅದು ಸಿಲ್ಕ್ ಥ್ರೆಡ್ ನೀಟಾಗಿ ಕಟ್ ಆಗೋದಿಲ್ಲ, ನಿಮಗೆ ನೀಟ್ನೆಸ್ ಕಾಣೋದಿಲ್ಲ. ನೀಟ್ನೆಸ್ ಬೇಕು ಅಂತ ಹೇಳಿದರೆ ಸೀಸರ್ ತುಂಬ ಶಾರ್ಪ್ ಇರಬೇಕು. ಸೊ ಈ ಥರ ಎಕ್ಸಾಕ್ಟಾಗಿ ಟ್ರಿಮ್ ಮಾಡಿಕೊಂಡಾದ ಮೇಲೆ ಚೆಕ್ ಮಾಡಿ ಲೆಂತನ್ನು, ಈಕ್ವಲ್ ಉಂಟಾ ಇಲ್ವಾ ಅಂಥೇಳಿ. ಈಕ್ವಲ್ ಉಂಟು ಹೇಳಿದರೆ ಆಯಿತು ನಮ್ಮದು. ಸೊ ಇಷ್ಟ ಆಯ್ತಲ್ವ ನಿಮಗಿದು. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ, ಹೊಸ ಹೊಸ ಪ್ಯಾಟರ್ನ್ಗೆ ಅಪ್ಡೇಟ್ಸ್ಗೋಸ್ಕರ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಯಾಟರ್ನ್ ಒಟ್ಟಿಗೆ ಬರ್ತೇನೆ. ಅಲ್ಲಿವರೆಗೆ ಬಾಯ್.